ಓಕೆ, ಏನ್ ಹೇಳು? ನಾನು ಈ ಮನುನ ಹೊರಗಡೆ ಕರ್ಕೊಬರ್ಬೇಕು ಅಂದ್ರೆ ವಸುಧರನ್ ಕ್ಯಾಬಿನಲ್ಲಿ, ಅದೇ ಎಂ ಡಿ ಕ್ಯಾಬಿನಲ್ಲಿರೋ ಎರಡು ಕುರ್ಚಿಗಳನ್ನೂ ತೆಗೆದು ಅಲ್ಲಿ ಒಂದು ಹೊಸ ಕುರ್ಚಿ ಹಾಕಬೇಕು. ನನ್ನನ್ನು ಎಂ ಡಿ ಅಂತ ಅನೌನ್ಸ್ ಮಾಡಿ ಆ ಕುರ್ಚಿಯಲ್ಲಿ ನನ್ನನ್ನು ಕೂರಿಸ್ಬೇಕು. ಎಂ ಡಿ ಸೀಟಲ್ಲಿ ನಿನ್ನ ಕೂರಿಸ್ಬೇಕ? ನಾನಂತೂ ಒಪ್ಕೊಳ್ಳಲ್ಲ. ಒಪ್ಕೊಳ್ಳಲ್ವಾ? ಹಾಗಾದ್ರೆ ಕಾಲೇಜ್ನ ಮನೆಗೆ ಒಪ್ಪಿಸ್ಬಿಡು. ಯಾಕ ಹಾಗಂತೀಯ ಶೈಲೇಂದ್ರ? ಮತ್ತೆ ಅಲ್ದಿದ್ರೆ ಇನ್ನೇನ್ ಚಿಕ್ಕಪ್ಪ, ಅವನೇನೋ 50 ಕೋಟಿ ಕೊಟ್ಟ ಅಂತ ಅವನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಿದ್ರಿ. ಇವಾಗ ನಿಮಗೆ ತಕ್ಕ ಶಾಸ್ತಿ ಆಯ್ತಾ? ಸರಿ ಬ್ರದರ್, ಇವರು ಕಾಲೇಜ್ ನನಗೆ ಬಿಟ್ಕೊಡಲ್ವಂತೆ, ಹಾಗಿದ್ಮೇಲೆ ನಾನು ನಿನ್ನ ಯಾಕೆ ಜೈಲಿಂದ ಹೊರಗಡೆ ಕರ್ಕೊಬರ್ಲಿ? ನನಗೆ ಬೇಕಾಗಿಲ್ಲ. ಛೀ, ಸುಮ್ಮನೆ ಈ ಮೀಟಿಂಗ್ ಅರೇಂಜ್ ಮಾಡಿದೆ, ದುಡ್ಡು ಇಲ್ಲ ಎಂಥದ್ದು ಇಲ್ಲ. ಬಾಯ್ ಬ್ರದರ್. ಒಂದು ನಿಮಿಷ, ನಿಜವಾಗ್ಲೂ ನೀನು ನನ್ನ ಆಚೆ ಕರ್ಕೊಂಬರ್ತೀಯ ಅನ್ನೋ ಗ್ಯಾರಂಟಿ ಏನು? ನಾನು ನಂಬು ಬ್ರದರ್, ನಾನು ಕರ್ಕೊಂಬರ್ತೀನಿ. ನಂಬು ಅಂದ್ರೆ ರಾಜೀವ್ ಎಲ್ಲಿದ್ದಾನೆ ಅಂತ ನಿನಗೆ ಗೊತ್ತು. ಅದೆಲ್ಲ ನಿನಗ್ಯಾಕೆ? ಅಷ್ಟಕ್ಕೂ ನಾನು ಏನ್ ಹೇಳ್ತಾ ಇದ್ದೀನಿ, ನನ್ನನ್ನ ಎಂ ಡಿ ಆಗಿ ಅನೌನ್ಸ್ ಮಾಡ್ತಾ ಇದ್ದೀನಿ ಅಂತ ಈ ಡಾಕ್ಯುಮೆಂಟ್ಸ್ ಪೇಪರ್ ಮೇಲೆ ನೀನು ಮತ್ತೆ ವಸುಧರ ಸೈನ್ ಮಾಡಿ, ಆವಾಗ ನಾನು ನಿನ್ನನ್ನು ಹೊರಗಡೆ ಕರ್ಕೊಬರೋದಕ್ಕೆ ಸಾಧ್ಯ. ಆ ವಿಷಯನ ಬಿಟ್ಬಿಟ್ಟು ಅವನು ಎಲ್ಲಿದ್ದಾನೆ ನಿನಗೆ ಗೊತ್ತಾ ಅಂತ ನನ್ನನ್ನು ಯಾಕೆ ಕೇಳ್ತಿದ್ಯಾ? ಅವೆಲ್ಲ ನಿನಗ್ಯಾಕೆ? ನಮಗೆ ಬೇಕು. ಸರಿ, ಹಾಗಾದ್ರೆ ಮನು ನೀವು 50 ಕೋಟಿ ರೂಪಾಯಿ ಕೊಡಿ, ಇಲ್ಲಾಂದ್ರೆ ಕಾಲೇಜ್ನ ಅವನಿಗೆ ಬಿಟ್ಕೊಡಿ. ನಾವು 50 ಕೋಟಿನ ಕೊಡ್ತೀವಿ. ಹಾಗಿದ್ಮೇಲೆ ಇಷ್ಟು ದಿನ ಯಾಕೆ ಟೆನ್ಷನ್ ಮಾಡ್ಕೋತಿದ್ರಿ, ಏನ್ ಮಾಡ್ಲಿ ಏನ್ ಮಾಡ್ಲಿ ಅಂತ? ನಾನು ಸುಮ್ಮನೆ ತಲೆಯೆಲ್ಲ ಕೆಡ್ಸ್ಕೊಂಡ್ಬಿಟ್ಟೆ. ಹಾ ಬ್ರದರ್, ಇವ್ರು ನಿನಗೆ 50 ಕೋಟಿನ ಹೂ ಇಟ್ಟು ಕೊಡ್ತಾರಂತೆ, ನೀನು ಅದನ್ನ ಇಸ್ಕೊಂಡು ಜೈಲಲ್ಲಿ ಹಬ್ಬ ಮಾಡ್ಕೋ, ಹಬ್ಬ ಓಕೆನಾ? ಅವ್ರು ಕೊಟ್ಟಿದ ತಕ್ಷಣ 50 ಕೋಟಿ ನಿನಗೆ ಕೊಟ್ಬಿಡ್ತೇನೆ, ಬೇಕು ಅಂದ್ರೆ ಇನ್ನೂ ಕೊಡ್ತೀನಿ, ಆದ್ರೆ ನೀನ್ ಮಾತ್ರ ನನ್ನ ಆಚೆ ಕರ್ಕೊಂಡು ಬರಬೇಕು. ಏನಮ್ಮ ಇದು, ಮನುಗೋಸ್ಕರ ನೀನು ಕಾಲೇಜ್ನ ದುಷ್ಟನ್ ಕೈಲಿ ಕೊಡ್ತಿದ್ಯ? ಆ ಕಾಲೇಜ್ ಅಂದ್ರೆ ರಿಷಿಕ್ ಪ್ರಾಣ, ಅದಕ್ಕೋಸ್ಕರನೇ ಶೈಲೇಂದ್ರಂಗೆ ಕಾಲೇಜ್ ಸಿಗ್ಬಾರ್ದು ಅಂತ ನೀವಿಷ್ಟು ದಿನ ಇಷ್ಟೆಲ್ಲ ಕಷ್ಟ ಅನುಭವಿಸಿದ್ದು. ಆ ಕಾಲೇಜ್ಗೋಸ್ಕರನೇ ಅಲ್ವಾ ಜಗತಿ ಪ್ರಾಣನೇ ಹೋಗಿದ್ದು, ರಿಷಿನೂ ನಮ್ಮಿಂದ ದೂರ ಆಗಿದ್ದು. ಅನುಪಮ, ನಿನ್ ಹೇಳಿದ್ವಲ್ಲ ಇದೆಲ್ಲ ನಾಟಕ ಅಂತ, ಮರ್ತೋದಾ? ಹಾಗಲ್ಲ ಮಹೇಂದ್ರ, ನನಗೆ ಯಾಕೋ ಈ ವಿಷಯ ತುಂಬಾ ಭಯ ತರಿಸ್ತಾ ಇದೆ. ನಿಜವಾಗ್ಲೂ ಶೈಲೇಂದ್ರ ರಾಜೀವ್ ಬದುಕಿದ್ದಾನೆ ಅಂತ ನಿರೂಪಿಸಿ ಮನುನ ಹೊರಗಡೆ ಕರ್ಕೊಂಡ್ ಬಂದ್ಮೇಲೆ ನೀವು ಅವನ್ಗೆ ಕಾಲೇಜ್ನ ಕೊಡ್ಲಿಲ್ಲ ಅಂತಂದ್ರೆ ಆ ಶೈಲೇಂದ್ರ ಏನ್ ಮಾಡ್ತಾನೋ ಏನೋ ಅಂತ ಭಯ ಆಗ್ತಾ ಇದೆ. ಅವನ್ ತಲೆ ಅವನ್ ಕೈಲಿ ಏನು ಮಾಡಕ್ಕಾಗಲ್ಲ. ನಮ್ ಕಾಲೇಜ್ನ ಹೇಗೆ ರಕ್ಷಣೆ ಮಾಡ್ಬೇಕು ಅಂತ ನಮ್ಗೆ ಚೆನ್ನಾಗ್ ಗೊತ್ತು. ಅಂದ್ರೆ ಮನುನ ಮೊದಲು ಈ ಕೇಸಿಂದ ಹೊರಗೆ ತರಬೇಕು, ಆಮೇಲೆ ಬೇಕಾದ್ರೆ ಶೈಲೇಂದ್ರನಿಗೊಂದು ಗತಿ ಕಾಣಿಸ್ಬೋದು. ಅಷ್ಟು ಸುಲಭವಾಗಿ ಮಾತಾಡ್ತಿದ್ಯಲ್ಲ ಮಹೇಂದ್ರ, ಆ ಶೈಲೇಂದ್ರಂಗೆ ಎಂ ಡಿ ಪದವಿ ಅಂದ್ರೆ ಹುಚ್ಚು. ಕಾಲೇಜ್ ತನ್ನ ಪರ ಮಾಡ್ಕೊಳ್ಳೋದಕ್ಕೆ ಏನ್ ಬೇಕಿದ್ರೂ ಆಟ ಆಡ್ತಾನವನು. ಅಂಥದ್ರಲ್ಲಿ ನೀವಿವಾಗ ಹೀಗೆ ಮಾಡಿದ್ರೆ ಅವನು ಸುಮ್ಮನೆ ಇರ್ತಾನ? ಸರಿ, ಅವನ್ ಹೆದರ್ಕೊಂಡು ನಾವೇನು ಮಾಡದಿದ್ರೆ ಮನೂನ್ ಹೇಗೆ ಕಾಪಾಡೋದು ಹೇಳು ಅನುಪಮ್ಮ. ಇದೊಂದು ದಾರಿ ಬಿಟ್ಟು ನಮ್ಗೆ ಬೇರೆ ದಾರಿ ಇಲ್ವಲ್ಲ? ಇಲ್ಲ. ಮತ್ತೆ? ಆದ್ರೂ ಹೀಗೆಲ್ಲ ಮಾಡೋದು ನನಗೆ ತುಂಬಾ ಭಯ ಆಗ್ತಾ ಇದೆ.
ನಿಮ್ಮಲ್ಲಿ ಯಾರಿಗೆ ಯಾವ ಪ್ರಾಬ್ಲಮ್ಸ್ ಬರುತ್ತೋ, ನಮ್ಮಿಂದ ನೀವು ಎಂತೆಂತ ಕಷ್ಟ ಅನುಭವಿಸ್ಬೇಕಾಗತ್ತೋ ಏನೋ ಅಂತ ಭಯ ಆಗ್ತಿದೆ. ನೀವು ನಾವು ಅಂತ ಬೇರೆ ಬೇರೆ ಮಾಡಿ ಮಾತಾಡ್ತಿದ್ಯಲ್ಲ ಅನುಪಮ. ಮನು ನನ್ನ ಮಗನಿಗೆ ಸಮಾನ, ಅವನನ್ನ ಮಗನ ತರ ನಾನು ಭಾವಿಸ್ತೀನಿ. ಒಬ್ಬ ಮಗನ ಕಾಪಾಡ್ಕೊಳ್ಳೋದಕ್ಕೆ ತಂದೆ ಎಷ್ಟು ಪ್ರಯತ್ನ ಮಾಡಬೇಕೋ ಅಷ್ಟೂ ಪ್ರಯತ್ನಗಳನ್ನ ನಾನು ಮಾಡ್ತಾ ಇದ್ದೀನಿ. ಅನುಪಮ, ಈ ವಿಷಯದಲ್ಲಿ ನಾನು ಯಾರಿಗೂ ತಲೆ ಬಗ್ಸಲ್ಲ. ಶೈಲೇಂದ್ರನೇ ಆ ರಾಜೀವನ್ ತಂದು ಎಲ್ಲರ ಮುಂದೆ ನಿಲ್ಲಿಸೋ ಹಾಗೆ ಮಾಡ್ತೀವಿ. ಮನು ಒಬ್ಬ ನಿರಪರಾಧಿ ಅಂತ ಅವನ್ನ ಮನೆಗೆ ಕರ್ಕೊಂಡು ಬರ್ತೀವಿ. ಅಮ್ಮ ವಸುಧರ, ನಾನು ಹೇಳ್ದಾಗೆ ವಸುಧರ ಮಾಡಬೇಕು ಅಂತ ಶೈಲೇಂದ್ರ ಹೇಳಿದ್ನಲ್ಲ. ನಿನ್ನನ್ನು ಹೊರಗಡೆ ಕರ್ಕೊಬರ್ಬೇಕು ಅಂದ್ರೆ ನಾನು ಹೇಳ್ದಾಗೆ ವಸುಧರ ಮಾಡಬೇಕು. ಅವನು ಏನ್ ಮಾಡ್ತಾನೆ ಅಂತೀಯ? ನನ್ಗೇನು ಅರ್ಥ ಆಗ್ತಿಲ್ಲ. ಒಂದ್ ವೇಳೆ ಅವನೇನಾದ್ರೂ ಬೇರೆ ಪ್ಲಾನ್ ಮಾಡ್ತಿದ್ದಾನ? ಏನೇ ಪ್ಲಾನ್ ಮಾಡಿದ್ರು ಆ ರಾಜೀವ್ನ ಹೊರಗಡೆ ಕರ್ಕೊಂಬರೋ ಅಂತ ಪ್ಲಾನೇ ಮಾಡ್ತಾನೆ, ಆದ್ರೆ ನಮ್ಮನ್ನ ಹಾಳು ಮಾಡೋ ಪ್ಲಾನ್ ಅಂತೂ ಮಾಡಲ್ಲ. ಅದೇನೋ ನಿಜ, ಆದ್ರೆ ಆ ಪ್ಲಾನ್ ಏನು ಅಂತ ಹೇಳೋದಿದ್ದಕ್ಕೆ ಯೋಚನೆ ಮಾಡಿ ಹೇಳ್ತೀನಿ ಅಂದ. ಇಷ್ಟಕ್ಕೂ ಅದೇನಾಗಿರ್ಬಹುದು? ಯಾರೋ ನೀನು? ಬ್ರದರ್ ನೀನಾ? ಭವ, ಹೌದು ಚಿನ್ನ, ನಿನ್ನ ಭಾವನೆ ನನಗೆ ಗೊತ್ತು. ನಿನ್ ಬದುಕೇ ಇದೆಯಾ ಅಂತ ಅದು ನೀನ್ ಹುಚ್ಚತನ ಅಲ್ವಾ? ನಿನ್ನ ನನ್ನವಳನ್ನಾಗಿ ಮಾಡ್ಕೊಳ್ದೆ ನಾನ್ ಹೇಗ್ ಸತ್ತು ಹೋಗ್ತೀನಿ ವಸು? ಅಷ್ಟಕ್ಕೂ ಈ ಡ್ರಾಮಾ ಇಲ್ಲ. ಏನು ನಿಂಗೋಸ್ಕರನೇ ಆ ಮನು ಇದನ್ನಲ್ಲ, ನನಗೆ ಪ್ರತಿ ವಿಷಯದಲ್ಲೂ ಅಡ್ಡ ಬರ್ತಾ ಇದ್ದಾನೆ, ಅದಕ್ಕೆ ಹಾಗೆ ಮಾಡಿದೆ. ಆದರೆ ಅವನು ಸರಿಯಾಗಿ ಸಿಗಾಕೊಂಡ ಅಲ್ಲ. ಈಗ ನನ್ನಿಂದ ನಿನ್ನ ಯಾರು ಕಾಪಾಡ್ತಾರೆ? ನಿನ್ನ ಈ ಶೈಲೇಂದ್ರ ಕಾಪಾಡ್ತಾನೆ ಅಂತ ಅನ್ಕೊಂಡಿದ್ಯಾ? ಕಾಪಾಡಲ್ಲ ಚಿನ್ನ. ಯಾಕೆ ಅಂದ್ರೆ ಅವನು ನನ್ನ ಕಡೆ, ಅವನು ನಿನ್ಗೇನೋ ಮಾತು ಹೇಳಿ ಕರ್ಕೊಂಡು ಬಂದ ಅಲ್ವಾ? ಆದ್ರೆ ನಿಜ ಏನು ಅಂದ್ರೆ ಈ ಶೈಲೇಂದ್ರ ನಿನ್ನನ್ನು ನನಗೆ ಒಪ್ಪಿಸೋದಕ್ಕೆ ಕರ್ಕೊಂಡು ಬಂದಿದ್ದಾನೆ. ಆ್ಯಕ್ಚುಲಿ ಇದೆಲ್ಲ ನಮ್ಮ ಪ್ಲ್ಯಾನ್. ಸರಿ ಬಾ ಬಾ. ಕೈ ಬಿಡು ಬಾವಾ. ಅರೆ ಕಮನ್ ಅಂತ ಹೇಳ್ತಿದ್ದೀನಲ್ಲ, ಯಾಕೆ ನಂಗೆ ತೊಂದರೆ ಕೊಡ್ತಿದ್ಯಾ? ಕೈ ಬಿಡು ಅಂತ ಹೇಳಿದಲ್ಲ. ಬಾವಸು ಬಾವಾ, ಬಾವಸು ಡಾರ್ಲಿಂಗ್. ಬ್ರದರ್ ಬೇಡ. ಬ್ರದರ್ ಏನ್ ಭಯ ಆಗ ಹೇಳ್ತಿದ್ಯಾ? ಓ, ಮದುವೆಗಿಂತ ಮುಂಚೆ ಕೈ ಹಿಡ್ಕೋಬಾರ್ದು ಅಂತ ಹೇಳ್ತಿದ್ಯಾ? ನನ್ಗಾಗೋ ಹೆಂಡತಿ ತಾನೇ, ಹಿಡ್ಕೊಂಡ್ರೆ ತಪ್ಪೇನಿಲ್ಲ ಬಿಡು. ಬಾ ಬಾ. ಜೀ ಬಿಡು ಕೈನ. ನಿನ್ನ ಅಂತ ಗಡ್ಸಾಗಿರೋ ಹೆಂಡತಿ ನನ್ನ ಲೈಫಲ್ಲಿ ಬರಬೇಕು ಅಂತ ತಾನೆ
ನಾನು ಆಸೆ ಪಡ್ತಿರೋದು. ಸರಿ, ಮುಹೂರ್ತಕ್ಕೆ ಟೈಮ್ ಆಗ್ತಾ ಇದೆ. ಭಯ್ಯ ಈ ಕನ್ನು ಹಿಡ್ಕೋ, ಫೋನಲ್ಲಿ ನಾನು ಮಂತ್ರನ ಆನ್ ಮಾಡ್ತೀನಿ. ಹ್ಞೂ, ಹಿಡ್ಕೋ ಭಯ್ಯ. ಮಂತ್ರಗಳು ಪ್ರಾರಂಭ ಆಯಿತು. ಹ್ಞೂ, ಇವನು ಏನ್ ಮಾಡ್ತಾನೋ ಏನೋ, ಹೇಗಾದ್ರೂ ಮಾಡಿ ವಸುಧರನ್ನ ತಾಳಿ ಕಟ್ಟದಿರೋ ತಡಿಬೇಕು. ಏನ್ ಭಯ್ಯ, ಏನಾದ್ರೂ ಮಾಡಬೇಕು ಅಂತ ನೋಡ್ತಿದ್ಯಾ? ಅದ್ರಲ್ಲಿ ಬುಲೆಟ್ ಇಲ್ಲ ಕಣೋ. ಮರ್ತೇ ಹೋಗ್ಬಿಟ್ನಲ್ಲ ನಾನು. ನಿನ್ ಕುತ್ಕೆಯಲ್ಲಿ ಆಲ್ರೆಡಿ ಒಂದು ತಾಳಿ ಇದೆ ಅಲ್ವಾ? ಒಂದ್ ತಾಳಿ ಇರ್ಬೇಕಾದ್ರೆ ಮತ್ತೆ ಇನ್ನೊಂದ್ ತಾಳಿ ಕಟ್ಟೋದು ತುಂಬಾ ಕಷ್ಟ. ಮೊದ್ಲು ನಿನ್ ಕತ್ತಲ್ಲಿರೋ ತಾಳಿನ ತೆಗೆದು ಹಾಕಿ, ಆಮೇಲೆ ನನ್ನ ಕೈಲಿರೋ ತಾಳಿನ ಕಟ್ತೀನಿ. ಬಾಬಾ, ಬಾಬಾ ಬೇಡ, ಬಾಬಾ ಬಾಬಾ ಬೇಡ, ಪ್ಲೀಸ್ ಬೇಡ. ಬ್ರದರ್, ತುಂಬಾ ದೊಡ್ಡ ಪಾಪದ ಕೆಲಸ ಬ್ರದರ್. ಬಾಬಾ ಬಾಬಾ ಬಾ, ಪಾಪ ಪುಣ್ಯದ ವಿಷಯದ ಬಗ್ಗೆ ನಾವಿಬ್ರೇ ಮಾತಾಡ್ಕೋಬೇಕು ಭಯ್ಯ. ಹಾ ಭಯ್ಯ, ತುಂಬಾ ಒಳ್ಳೆ ಮೂಡಲ್ಲಿದ್ದೀನಿ, ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡ. ಯಾವತ್ತಿಂದನೋ ಕಾಯ್ತಿದ್ದ ಅವಕಾಶ ಈಗ ಕೂಡ ಬಂದಿದೆ. ಆ ತಾಳಿನ ತೆಗೆಯದೆ ಈ ತಾಳಿನ ಕೂತ್ಗೆಗೆ ಕಟ್ಟೋದೆ. ಬಾಬಾ ಬೇಡ, ಬಾಬಾ ಬಾಬಾ ಬೇಡ. ಮೇಡಮ್, ನೀವು ನನ್ನ ಬಗ್ಗೆ ವರಿ ಮಾಡ್ಕೊಂಬೇಡಿ, ನಾನು ಚೆನ್ನಾಗೇ ಇದ್ದೀನಿ. ನಿಮ್ಮ ಆಶೀರ್ವಾದ ಇರೋವರೆಗೂ ನಾನು ಚೆನ್ನಾಗೇ ಇರ್ತೀನಿ ಕೂಡ. ನನಗೇನಾಗುತ್ತೋ ಅಂತ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೇಡಮ್, ನಿಮ್ಮಂತ ಒಳ್ಳೆ ಮನುಷ್ಯರನ್ನ ನಾನು ಇದುವರೆಗೂ ನೋಡಿಲ್ಲ. ನಂಗೆ ಇಲ್ಲಿವರೆಗೂ ಇಷ್ಟು ಸಪೋರ್ಟ್ ಆಗಿದ್ದವರು ಯಾರೂ ಇಲ್ಲ. ಜೀವನದಲ್ಲಿ ನಾನು ಏಕಾಂಗಿ, ನನಗಂತೂ ಯಾವುದು ಬಂದ ಇಲ್ಲ. ಯಾವ ಬಂಧುತ್ವನೂ ಇಲ್ಲ. ಅಂಥದ್ರಲ್ಲಿ ನನಗೋಸ್ಕರ ನೀವಿಷ್ಟು ರಿಸ್ಕ್ ತಗೊಂಡಿದ್ದೀರಾ? ಈ ಜನ್ಮದಲ್ಲಿ ನಿಮ್ಮ ಸಹಾಯ ನಾನು ಮರೆಯಲ್ಲ ಮೇಡಮ್. ಇದ್ರಲ್ಲಿ ನಾನು ಮಾಡಿದ್ದೇನು ಇಲ್ಲ ಮನು ಅವರೇ, ನಾನು ಸಪೋರ್ಟ್ ಆಗಿದ್ದೀನಿ ಅಷ್ಟೇನೆ. ನಿಮ್ಮನ್ನ ಹೊರಗಡೆ ಕರ್ಕೊಂಬರ್ಬೇಕು ಅಂತ ಮುಂದೆ ನಿಂತು ನಡೆಸಿದ್ದು ನಿಮ್ಮ ತಂದೆ ಅವರೇನೆ. ಅದೇ ಕಣ್ರಿ, ನಿಮ್ಮನ್ನ ದತ್ತು ತಗೊಂಡು ತಂದೆ ಸ್ಥಾನಕ್ಕೆ ಬರಬೇಕು ಅಂತ ಮಾವ ಅನ್ಕೊಂಡ್ರು ಅಲ್ವಾ?
ಅದಕ್ಕೆ ಹಾಗೆ ಹೇಳಿದೆ. ಅಮ್ಮ ವಸುಧಾರ, ನೀನೇನ್ ತಪ್ಪಾಗಿ ಮಾತಾಡಿಲ್ಲಮ್ಮ, ಯಾಕೆ ಮಾತಾಡೋಕ್ ಹಿಂಜರಿತಿದ್ಯಾ? ಮನುನ ನನ್ನ ಮಗ ಅಂತಾನೆ ನೋಡ್ತಾ ಇದ್ದೀನಲ್ಲ. ಈಗ ದತ್ತಕ್ಕೆ ತಗೊಳ್ಳೋದು ಮಿಸ್ ಆಗಿರ್ಬೋದೇ ಹೊರತು ಮುಂದೆ ನಾನೇ ಆ ಕಾರ್ಯಕ್ರಮ ಸವ್ಯವಾಗಿ ನಡೆಸ್ತೀನಿ. ಸರ್ ಪ್ಲೀಸ್ ಬೇಡ, ಆ ಕೆಲಸ ಮಾತ್ರ ಮಾಡಬೇಡಿ. ನೀವು ನನ್ನ ನಿಮ್ಮ ಮಗನ ತರ ನೋಡ್ತಿದ್ದೀನಿ ಅಂತ ಹೇಳ್ತಿದ್ದೀರಾ, ಅದಕ್ಕೆ ನಾನು ತುಂಬಾನೇ ಸಂತೋಷ ಪಡ್ತಾ ಇದ್ದೀನಿ. ನಿಜವಾಗ್ಲೂ ನೀವು ನನ್ನ ತಂದೆ ತರಾನೆ. ಈ ಸಿಚುಯೇಷನ್ ಅಲ್ಲಿ ನನಗೋಸ್ಕರ ಎಷ್ಟೋ ಪ್ರಯತ್ನ ಮಾಡಿದ್ದೀರಾ, ಆದ್ರೆ ನೀವು ಮಾತ್ರ ನನ್ನ ತಂದೆ ಸ್ಥಾನದಲ್ಲಿ ಬರಬೇಡಿ ಸರ್. ಇವತ್ತು ಅರ್ಲಿ ಹಾಕಿ ರೆಡಿ ಆಗಿದ್ದೀರಾ? ಅರ್ಲಿ ಹಾಕಿ ಕಾಲೇಜ್ ಹೋಗೋಣ ಅಂತಿದ್ದೀರಾ? ಅಷ್ಟಕ್ಕೂ ವಿಷಯ ಏನ್ ಮಾವ? ಏನಿಲ್ಲಮ್ಮ, ಇವತ್ತು DBST ಕಾಲೇಜ್ ಅವನ್ ಸ್ವಂತ ಆಗುತ್ತೆ ಅನ್ನೋ ಭ್ರಮೆಯಲ್ಲಿ ಶೈಲೇಂದ್ರ ಮುಖದಲ್ಲಿ 1000 ವೋಲ್ಟೇಜ್ ಅಷ್ಟು ಪವರ್ ಬೆಳಗ್ತಾ ಇರತ್ತಮ್ಮ. ಹೌದು ಮಾವ, ಅವ್ರಿಗೆ ಇನ್ಯಾವುದೋ ಅಡೆತಡೆ ಇಲ್ಲ, ಅವ್ರು ಹೇಳಿದ್ದೆ ವೇದ, ಅವ್ರ ಮಾತೆ ಶಾಸನ ಅನ್ನೋ ಹಾಗೆ ಆಡ್ತಾ ಇರ್ತಾರೆ. ಇಷ್ಟಕ್ಕೂ ಅವ್ನ್ ರಾತ್ರಿಯಿಂದ ಈ ಭೂಮಿ ಮೇಲಿದಾನೋ ತೇಲ್ತಾ ಇದ್ದಾನೋ, ಅವನ ಕನಸು ನನಸಾಗುತ್ತೆ ಅಂತ ಗಾಳಿಲಿ ಹಾರ್ತಾ ಇದ್ದಾನೇನೋ. ಆದ್ರೆ ಕಥೆಯಲ್ಲಿ ಟ್ವಿಸ್ಟ್ ನೋಡಿದ್ರೆ ಒಂದೇ ಸಲಕ್ಕೆ ತನ್ನ ಎದೆ ನಿಂತೋಗುತ್ತೇನೋ. ಇವತ್ತು ನಾವು ಅವನು ಕೊಡೋ ಶಾಕ್ಗೆ ಅವನ ತಲೆ ಕೆಟ್ಟು ಕರ್ಕಲಾಗುತ್ತೆ. ಇಲ್ಲದೆ ಹೋದ್ರೆ ಇನ್ನೇನಮ್ಮ, ಅವನ್ ಮಾಡಿರೋ ಅನಾಚಾರಗಳಿಗೆ ಅಕ್ರಮಗಳಿಗೆ ಇಷ್ಟು ಮಾತ್ರ ಶಾಕ್ ಆಗ್ಲೇಬೇಕಲ್ವೇನಮ್ಮ? ಅವನು MD ಪದವಿಗಾಗಿ ನಮ್ಮ ಮೇಲೆ ಏನೇನು ಕುತಂತ್ರ ಮಾಡ್ದ, ಎಷ್ಟೆಷ್ಟು ಕಷ್ಟಗಳು ಕೊಟ್ಟ, ಈಗ ರಾಜೀವನ್ನ ಪೊಲೀಸ್ನವ್ರಿಗೆ ಹಿಡ್ಕೊಟ್ಟಿದ್ದ ಕಾರಣ ಕೂಡ ಅವನಿಗೆ ಆ MD ಪದವಿ ಮೇಲಿರೋ ಆಸೆನೆ. ಅಲ್ಲ, ಪದವಿ ಅಂದರೆ ಯಾಕಮ್ಮ ಅವನಿಗೆ ಅಷ್ಟೊಂದಿಷ್ಟ? ಅಲ್ಲ, ಅವನಿಗೆ ಏನು ಗೊತ್ತು, MD ಆಗೋ ಅರ್ಹತೆ ಅವನಿಗಿಲ್ಲ. ಮಾವ, ಸ್ವಲ್ಪ ಜನ ಹಾಗೇನೆ ಕೆಲವು ಪದವಿ ಮೇಲೆ ಆಸೆ ಇಟ್ಕೊಂಡ್ರೆ ಯೋಚನೆ ಮಾಡಲ್ಲ ಮಾವ. ಆ ಪದವಿನ ತಕ್ಕಿಸ್ಕೊಳ್ಳೋದಕ್ಕೋಸ್ಕರ ಮೂರ್ಖರ ಥರ ವರ್ತಿಸ್ತಾರೆ. ಆ ಶೈಲೇಂದ್ರ ಕೂಡ ಅದಕ್ಕೆ ಸೇರಿದವನು. ಆದ್ರೆ ನಾವಿವತ್ತು ಕೊಡೋ ಎದುರೇಟ್ಗೆ ಅವನ ತಲೆ ತಿರುಗು ಹೋಗ್ಬೇಕಮ್ಮ. ಆದ್ರೆ ಇದು ಅವ್ರಿಗೆ ಜಸ್ಟ್ ಸ್ಯಾಂಪಲ್ ಅಷ್ಟೇ ಮಾವ. ಅವನು ಮಾಡಿರೋ ಅನಾಚಾರಗಳಿಗೆ ಅವನಿನ್ನೂ ಅನುಭವಿಸ್ಲೇಬೇಕಾಗತ್ತೆ. ಅವನ್ ಮಾಡಿರೋ ತಪ್ಪುಗಳಿಗೆ ಇನ್ನೂ ಶಿಕ್ಷೆ ತಗೋಬೇಕು. ಹೌದಮ್ಮ, ಜಗತಿ ಸಾವಿಗೆ ಕಾರಣ ಆಗಿರೋ ದುಷ್ಟ ಅವನು. ಅವನನ್ನ ಮಟ್ಟ ಹಾಕೋರ್ಗು ಅವನ್ನ ಟಾರ್ಗೆಟ್ ಮಾಡ್ತಾನೆ ಇರಬೇಕು. ಅಂತವನು ಸಾಯ್ಬಾರ್ದು ಮಾವ. ಬದುಕಿರ್ಬೇಕಾದ್ರೇನೆ ಅವನ್ ಮಾಡಿರೋ ತಪ್ಪುಗಳಿಗೆ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಹೌದಮ್ಮ, ಅಂತ ಈಡಿಯಟ್ ಒಬ್ಬ MD ಸೀಟಲ್ಲಿ ಕೂತ್ಕೊಂಡ್ರೆ ಜಗತಿ ಸಾವಿಗೆ ಅರ್ಥನೇ ಇರಲ್ಲ. ಅವನ್ನ MD ಸೀಟಿಂದ ಎಷ್ಟು ದೂರ ಇಡ್ತೀವೋ ಅಷ್ಟು ಒಳ್ಳೇದಮ್ಮ. MD ಸೀಟಿಗೆ ಮಾತ್ರ ಅಲ್ಲ ಮಾವ, ಅವನ್ನ ಕಾಲೇಜಿಂದನೇ ದೂರ ಇಡಬೇಕು. ಆದ್ರೆ ಇವಾಗ ಕಂಪ್ಲೀಟ್ ಆಗಿ ಅವನ್ನ ದೂರ ಮಾಡಿದ್ರೆ ಅವನ್ ಮಾಡಿರೋ ತಪ್ಪನ್ನ ನಾವು ಪ್ರೂವ್ ಮಾಡೋಕ್ಕಾಗಲ್ಲ. ಅದಕ್ಕೇನೆ ಕೆಲವು ವಿಚಾರದಲ್ಲಿ ಸೈಲೆಂಟ್ ಆಗಿರ್ಬೇಕಾಗತ್ತೆ, ಇನ್ನು ವೇಟ್ ಮಾಡ್ಬೇಕಾಗತ್ತೆ. ಸರಿ ಬಾಮ್ಮ. ಅಲ್ಲಮ್ಮ, ಎಲ್ಲ ಚೆನ್ನಾಗಿದೆ, ಆದ್ರೆ ಅಣ್ಣನಿಂದ ಈ ವಿಷಯ ಮುಚ್ಚಿಟ್ಟು ಇದೆಲ್ಲ ಮಾಡಿದ್ವಲ್ಲ, ಈಗಲಾದ್ರೂ ಅಣ್ಣನ್ಗೊಂದು ಮಾತು ಹೇಳ್ಬೇಕು. ನಾವು ಸರಿಗೆ ಹೇಳ್ದೇನೆ ಇಷ್ಟೆಲ್ಲ ಮಾಡಿದೀವಿ ಅಂತ ಗೊತ್ತಾದ್ರೆ ಪಣೀಂದ್ರ ಸರ್ ಹೇಗೆ ರಿಯಾಕ್ಟ್ ಆಗ್ತಾರೋ ಗೊತ್ತಿಲ್ಲ ಮಾವ. ನಾನು ಹೇಳಿದ್ರೆ ಅಣ್ಣ ಕೇಳ್ತಾನೆ, ನನ್ನ ಮಾತಿಗೆ ಗೌರವ ಕೊಡ್ತಾರೆ. ನೀನೇನು ಯೋಚನೆ ಮಾಡಬೇಡ, ನಾನೆಲ್ಲ ನೋಡ್ಕೋತೀನಿ, ನಡಿ. ನ
ನಾನು ಎಷ್ಟೋ ಜನರ ಬೆನ್ನಿಗೆ ಚೂರಿ ಹಾಕಿದ್ದೀನಾದ್ರೆ ನನ್ನ ಬೆನ್ನಿಗೆ ನೀವು ಚೂರಿ ಹಾಕ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಹೇಳ್ಕೊಳ್ಳೋದಕ್ಕೆ ನಾನು ವಿಲನ್ನು ಆದ್ರೆ ನೀವೆಲ್ಲ ನನಗಿಂತ ದೊಡ್ಡ ವಿಲನ್ಗಳಾಗಿದ್ದೀರಾ. ಒಂದಕ್ಕೆ ಮೂರು ಜನ ಜೊತೆಯಾಗಿದ್ದೀರಾ. ನೀವು ಹೇಳಿದ್ದಕ್ಕೆಲ್ಲ ನಂಬಿ ಆ ರಾಜೀವ್ನ ನಾನೇ ಪ್ಲಾನ್ ಮಾಡಿ ಬೇರೆ ಸಿಕ್ಕಾಕಿಸ್ದೆ. ಈಗ ಈ ವಿಷಯ ಅವನಿಗೆ ಗೊತ್ತಾದ್ರೆ ಏನ್ ಪರಿಸ್ಥಿತಿ? ನಿನ್ನ ಕಂಟ್ರೋಲ್ ಮಾಡೋದು ಅವನೇ. ನೀನಿನ ಮೇಲೆ ಒಂದ್ ಸ್ವಲ್ಪ ಬಾಲ ಬಿಚ್ಚೋಕ್ ಹೋದ್ರು ಈ ವಿಷಯ ಅವನಿಗೆ ಗೊತ್ತಾಗತ್ತೆ. ಹೌದು, ನನಗೆ ಯಾವಾಗ ಬೇಕು ಅನ್ಸತ್ತೋ ಅವಾಗ ರಾಜೀವ್ಗೆ ಹೇಳ್ಬಿಡ್ತೀನಿ. ನಿನ್ ಕಾಲೇಜ್ಗೆ ಯಾವಾಗ ಬೇಕು ಅನ್ಸುತ್ತೋ ಅವಾಗ ಬರಬಹುದು, ಯಾವಾಗ ಹೋಗ್ಬೇಕು ಅನ್ಸುತ್ತೋ ಅವಾಗ ಹೋಗ್ಬಹುದು. ನಿಂಗೆ ಹೇಗಿದ್ರು ಕಾಲೇಜಲ್ಲಿ ಯಾವ ಪೋಸ್ಟು ಇಲ್ಲ, ಯಾವ ಕೆಲಸನೂ ಇಲ್ಲ, ಸುಮ್ಮನೆ ಬಂದು ಹೋಗೋದೆ ತಾನೆ. ನಮಗೂ ಕೂಡ ನಿನ್ನಿಂದ ಸ್ವಲ್ಪ ಟೈಮ್ ಪಾಸ್ ಆಗತ್ತೆ. ನಾವು ಸ್ಟ್ರೆಸ್ಸಲ್ಲಿ ಇದ್ದಾಗ ನಮಗೆ ರಿಲೀಫ್ ಮಾಡೋಕ್ಕೆ ನೀನು ಇರಬೇಕಲ್ವಾ? ನಿಮ್ಮನ್ನು ಯಾರನ್ನು ಸುಮ್ಮನೆ ಬಿಡೋದಿಲ್ಲ, ಸುಮ್ಮನೆ ಬಿಡಲ್ಲ. ಇದೇ ಬೇಡ ಅಂತ ಇದ್ದೀನಿ. ಹೇಳದ ಅರ್ಥ ಮಾಡ್ಕೋ, ಹುಷಾರಾಗಿರು. ಬನ್ನಿ ಸರ್. ನಡೀರಿ ಮೇಡಮ್. ಸ್ಟಡಿ ಸ್ಟಡಿಯಾಗಿರ್ಬೇಕು. ಸ್ಟಡಿ ಸ್ಟಡಿಯಾಗಿರ್ಬೇಕು. ಮೋಸ ಹೋದೆ, ಮೋಸ ಹೋದೆ. ಏನ್ರಿ ರೀ, ಏನಾಯ್ತ್ರಿ ನಿಮ್ಗೆ? ಏನಾಯ್ತ್ರಿ ಧರಣಿ? ಮೋಸ ಮೋಸ ಧರಣಿ. ಅತ್ತೆ ಅತ್ತೆ ಬೇಗ ಬನ್ನಿ ಅತ್ತೆ.